ಇದು ಏನಿಲ್ಲ, ಅವನಿಗೆ ಮಕ್ಕಳಾಗಿರಲಿಲ್ಲ, ಅದೊಂದು ಸ್ವಲ್ಪ ಕೊರಗಿತ್ತು. ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟರ್ ಲಾಯರ್ನ ಕನ್ಸಲ್ಟ್ ಮಾಡಿದ್ರು, ಸರಗಮಿ ಮಾಡಿಸ್ಬೇಕು, ಅದೇನು ಮಾಡಬೇಕು ಅಂತೇಳಿ. ಆಮೇಲೆ ಅವರು ಲಾಯರ್ ನನಗೆ ಮಾತಾಡಿ, ನನ್ನ ಮಗಳಿಗೆ ಮಾತಾಡಿದರು, ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ. ಆಯಿತು ಅಂತ ಹೇಳಿದರು, ನಿಮ್ಮ ಮಕ್ಕಳಿಗೆ ಸರಗಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು. ಆಯಿತು, ಅವರು ಇದಕ್ಕೆ ಕಾಯ್ತಾ ಇದ್ದರು. ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್, ಅದು ಸ್ವಲ್ಪ ಅದು ಇತ್ತು. ಕತ್ಲಗಿರಿಯಲ್ಲಿ ಅವರ ಸ್ವಂತ ಊರು. ಬಂಧುಗಳೆ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬದುಕು ನಾವು ಅಂದುಕೊಂಡ ಹಾಗೆ ಅಲ್ವೇ ಅಲ್ಲ. ಈ ಜೀವನನ ಯಾರಿಗೂ ಕೂಡ ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಮ್ಮಲ್ಲಿ ತುಂಬ ಜನ ಅಂದ್ಕೊಳ್ಳೋದೇನಪ್ಪ ಅಂದರೆ, ಹಣ ಇದ್ದುಬಿಟ್ರೆ, ಬಂಗಲೆ ಇದ್ದುಬಿಟ್ರೆ, ಐಷಾರಾಮಿ ಜೀವನ ಇದ್ದುಬಿಟ್ರೆ ಅದೇ ಸಂಪೂರ್ಣವಾದಂಥ ಬದುಕು. ಹಾಗಿದ್ದುಬಿಟ್ರೆ ನಾವು ಆರಾಮಾಗಿ ಜೀವನವನ್ನು ಸಾಗಿಸ್ಬಿಡ್ಬೋದು, ನೆಮ್ಮದಿ ಶಾಂತಿ ಎಲ್ಲವೂ ಕೂಡ ಇದ್ದುಬಿಡುತ್ತೆ ಅಂತ. ಆದರೆ ಅದು ನಮ್ಮ ತಪ್ಪು ತಿಳುವಳಿಕೆ. ಹಣ ಇದ್ದ ಮಾತ್ರಕ್ಕೆ, ಐಷಾರಾಮಿ ಜೀವನ ಇದ್ದ ಮಾತ್ರಕ್ಕೆ, ಬಂಗಲೆ ಇದ್ದ ಮಾತ್ರಕ್ಕೆ, ಕಾರ್ ಇದ್ದ ಮಾತ್ರಕ್ಕೆ, ಆಳು ಕಾಳು ಇದ್ದ ಮಾತ್ರಕ್ಕೆ ಬದುಕಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ ಅನ್ನೋದು ಶುದ್ಧ ಸುಳ್ಳು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಂತೂ ಅವರಿಗೆ ಎಲ್ಲವೂ ಕೂಡ ಇರುತ್ತೆ, ಬೇಕಂದಿದ್ದೆಲ್ಲವೂ ಕೂಡ ಇರುತ್ತೆ. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಡ್ತಾರೆ. ಇತ್ತೀಚಿನ ಉದಾಹರಣೆ ಕೊಡೋದಾದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ BS ಯಡಿಯೂರಪ್ಪನವರ ಮೊಮ್ಮಗಳು ಯಾವುದಕ್ಕೂ ಕಡಿಮೆ ಇರಲಿಲ್ಲ, ಇದ್ದಕ್ಕಿದ್ದ ಹಾಗೆ ಪ್ರಾಣ ಕಳ್ಕೊಂಡು ಬಿಟ್ರು. ಇವತ್ತಿನ ಉದಾಹರಣೆಯನ್ನು ಗಮನಿಸ್ತಾ ಇದ್ದೀವಿ. BC ಪಾಟೀಲ್ ಅಳಿಯ ಪ್ರತಾಪ್ ಯಾವುದಕ್ಕಂದರೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ. BC ಪಾಟೀಲ್ರಿಗೆ ಹೆಚ್ಚು ಕಡಿಮೆ ಮಗನ ರೀತಿಯಲ್ಲಿ ಇದ್ದಂಥವರು. BC ಪಾಟೀಲ್ ಮನೆ ಅಳಿಯರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ರು. ಅವರ ಜಮೀನು ವ್ಯವಹಾರದಿಂದ ಹಿಡಿದು ಪ್ರತಿ ವ್ಯವಹಾರವನ್ನು ಕೂಡ ನೋಡ್ಕೊಳ್ತಾ ಇದ್ದಂಥವರು ಪ್ರತಾಪ್ ಕುಮಾರ್. ಆದರೆ ಅದು ಏನಾಗಿತ್ತೋ ಗೊತ್ತಿಲ್ಲ, ಯಾವ ಖಿನ್ನತೆಯಿಂದ ಬಳಲ್ತಾ ಇದ್ರೋ ಗೊತ್ತಿಲ್ಲ, ಅಷ್ಟೆಲ್ಲ ಐಷಾರಾಮಿ ಜೀವನ ಇದ್ರು, ಅದು ಏನು ಕೊರಗು ಅವರನ್ನು ಕೊರಿತಾ ಇತ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಪ್ರಾಣವನ್ನು ಕಳ್ಕೊಂಡು ಬಿಟ್ರು. ಸದ್ಯ BC ಪಾಟೀಲ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ರು, ಕಾರಣಗಳು ಏನು ಅನ್ನೋದನ್ನು ಗಮನಿಸ್ಕೊಂಡು ಅದಕ್ಕೂ ಮುನ್ನ ಏನು ಘಟನೆ ಅನ್ನೋದು ಚುಟುಕಾಗಿ ಹೇಳ್ತೀನಿ. ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಹೀಗಾಗಿ ಹೆಚ್ಚು ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಹೆಚ್ಚು ಕಡಿಮೆ ಮಧ್ಯಾಹ್ನ ಒಂದು 2:30 ಸುಮಾರಿಗೆ ಪ್ರತಾಪ್ ಕುಮಾರ್ ಮನೆಯವರಿಗೆ ಫೋನ್ ಮಾಡ್ತಾರೆ. ದಾವಣಗೆರೆಯ ಕತ್ತಲಗೆರೆ ಅವರ ಗ್ರಾಮ. ಅಲ್ಲಿಗೆ ಯಾವಾಗ ಬಂದಿದ್ರು ಅಂದರೆ, ಅವರು BC ಪಾಟೀಲ್ರ ಮನೆಯಲ್ಲೇ ಇದ್ದರು. ಮನೆ ಅಳಿಯ ಆದಂಥ ಕಾರಣಕ್ಕಾಗಿ BC ಪಾಟೀಲ್ರ ಮನೆಯಲ್ಲೇ ಇದ್ದರು. ಆದರೆ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಮನೇಲಿ ಹೇಳ್ತಾರಂತೆ, ಒಂದು 4 ದಿನ ನಾನು ಊರಿಗೆ ಹೋಗಿ ಬರ್ತೀನಿ ಅಂತ, ಕತ್ತಲೆಗೆರೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರಂತೆ. ಸೀದಾ ಊರಿಗೂ ಕೂಡ ಬಂದಿದ್ದಾರೆ. ಊರಿಂದ ಅದಾದ ಬಳಿಕ ಅವರು ಈ ದಾವಣಗೆರೆಯ ಅರಕೆರೆ ಭಾಗಕ್ಕೆ ಬಂದಾಗ, ಅದು ಶಿವಮೊಗ್ಗ ಹರಿಹರದ ರಾಜ್ಯ ಹೆದ್ದಾರಿ, ಅಲ್ಲಿ ಬಂದಾಗ ಮನೆಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ತಿದ್ದೀನಿ, ನನಗೆ ಯಾಕೋ ವಿಪರೀತ ಖಿನ್ನತೆಯಿಂದ ಬಳಲ್ತಿದ್ದೀನಿ ಅಂತೇಳಿ. ತಕ್ಷಣ ಅವರು BC ಪಾಟೀಲ್ರ ಗಮನಕ್ಕೆ ತರ್ತಾರೆ. BC ಪಾಟೀಲ್ರ ಪೊಲೀಸರಿಗೆ ಹೇಳ್ತಾರೆ, ಪೊಲೀಸರು ಹುಡ್ಕೊಂಡು ಬರ್ತಾರೆ, ಯಾವುದಾದ್ರು ಕಾರ್ ನಿಂತಿದೆಯಾ ಅಂಥೇಳಿ. ಒಂದು ಹೊಂಡಾಯಿ ಕಾರ್ ನಿಂತಿರುತ್ತೆ, ಅದನ್ನು ಬಂದು ಚೆಕ್ ಮಾಡಿದ ಸಂದರ್ಭದಲ್ಲಿ ಪ್ರತಾಪ್ ಕುಮಾರ್ ಒಳಗಡೆ ವಿಷ ತಗೊಂಡು ವಿಲವಿಲ ಒದ್ದಾಡ್ತಿರ್ತಾರೆ. ತಕ್ಷಣವೇ ಹೊನ್ನಾಳಿ ತಾಲೂಕು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಗೋದಿಲ್ಲ ಅಂಥೇಳಿ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಬರೋಷ್ಟೊತ್ತಿಗೆ ಅವ್ರ ಪ್ರಾಣ ಹೊರಟೋಗ್ಬಿಟ್ಟಿರುತ್ತೆ. ಪ್ರತಾಪ್ ಕುಮಾರ್ ಯಾರು ಅಂದರೆ, ಅವರೇನೋ ಅಂದರೆ ಹೊಸ ಪರಿಚಯ ಆ ಕುಟುಂಬಕ್ಕೆ, ಎಲ್ಲಿಂದನೋ ಹುಡ್ಕೊಂಡು ಬಂದು ಅದಾದ ಬಳಿಕ ಮಗಳಿಗೆ ಮದುವೆ ಮಾಡಿದ್ರು, ಆ ರೀತಿಯಾಗಿಯೂ ಕೂಡ ಅಲ್ಲ. ಈ BC ಪಾಟೀಲ್ರಿಗೆ ಏನಾಗ್ಬಿಟ್ಟಿತ್ತು ಅಂದರೆ, ಇಬ್ಬರು ಹೆಣ್ಮಕ್ಳು, ಸೌಮ್ಯ ಪಾಟೀಲ್ ಹಾಗೆ ಸೃಷ್ಟಿ ಪಾಟೀಲ್, ಹಿರಿಯ ಮಗಳ ಬಗ್ಗೆ ವಿಪರೀತ ಪ್ರೀತಿಯಂತೆ, ಮೊದಲ ಮಗಳು ಎನ್ನುವಂಥ ಕಾರಣಕ್ಕಾಗಿ. ಹೀಗಾಗಿ ಈ ಸಂಬಂಧಿಕರಲ್ಲೇ ಯಾರನ್ನಾದರೂ ಮದುವೆ ಮಾಡಬೇಕು ಅಂತ ಹುಡುಕ್ತಿರ್ತಾರೆ. ಆಗ ಅವರ ಪತ್ನಿಯಾಗಿರುವಂಥ ವನಜಾರ ತಮ್ಮ ಪ್ರತಾಪ್ ಕುಮಾರ್ಗೆ ಅಕ್ಕನ ಮಗಳಾಗ್ತಾರೆ, ಅವರ ಪತ್ನಿ ಸೌಮ್ಯ ಪಾಟೀಲ್. ಈ ರೀತಿಯಾಗಿ ತಮ್ಮ ತೀರಾ ಹತ್ತಿರದ ಸಂಬಂಧಿಕರಿಗೆ ಮದುವೆ ಮಾಡಿಕೊಡ್ತಾರೆ BC ಪಾಟೀಲ್ರು. ಅದೇ ರೀತಿಯಾಗಿ ಮನೆ ಅಳಿಯನಾಗೂ ಕೂಡ ಮಾಡಿಕೊಳ್ತಾರೆ. ಅದಾದ ಬಳಿಕ ಪ್ರತಾಪ್ ಕುಮಾರ್ ಎಲ್ಲ ವ್ಯವಹಾರವನ್ನು ಕೂಡ ಅವರೇ ನೋಡ್ಕೊಳ್ತಾ ಇದ್ರು. ಮಾಧ್ಯಮದ ಮುಂದೆ ಬಂದು ತೀರಾ ಕಡಿಮೆ, ಆದರೆ BC ಪಾಟೀಲ್ರದ್ದು ಅಂತ ಏನಿದೆ ಎಲ್ಲವನ್ನೂ ಕೂಡ ಅವರೇ ನೋಡ್ಕೊಳ್ತಾ ಇದ್ರು. BC ಪಾಟೀಲ್ ನಂತರ ಯಾರು ಅಂದರೆ ಸಿಕ್ಕಿದಂಥ ಉತ್ತರವು ಕೂಡ ಪ್ರತಾಪ್ ಕುಮಾರ್. ಯಾಕಂದರೆ ಅವ್ರಿಗ ಹೆಸರಲ್ಲಿದ್ದಂಥ ಕಲ್ಯಾಣ ಮಂಟಪ, ಅವ್ರ ಹೆಸರಲ್ಲಿದ್ದಂಥ 90 ಎಕರೆ ಕೃಷಿ ಜಮೀನು, ಅವರ ರಾಜಕೀಯದ ಆಗುಹೋಗುಗಳು ಎಲ್ಲವನ್ನೂ ನೋಡ್ಕೊಳ್ತಾ ಇದ್ರು. ಅದರಲ್ಲೂ BC ಪಾಟೀಲ್ರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಸಂಪೂರ್ಣ ಓಡಾಡ್ತಿದ್ದಿದ್ದು ಈ ಪ್ರತಾಪ್ ಕುಮಾರ್ ಅಂತೆ. ಅಷ್ಟರ ಮಟ್ಟ ಈ ಪ್ರತಾಪ್ ಕುಮಾರ್ BC ಪಾಟೀಲ್ರು ಒಂದು ರೀತಿಯಲ್ಲಿ ಮಗನ ರೀತಿಯಲ್ಲೇ ಇದ್ದುಬಿಟ್ರು. ಇಷ್ಟೆಲ್ಲ ಇದ್ದಂಥ ಪ್ರತಾಪ್ ಕುಮಾರ್ ಇವತ್ತು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಳ್ತಾರೆ. ಈಗಲೂ ಕೂಡ ನಿಗೂಢ, ಕಾರಣ ಏನು ಅಂತ ಗೊತ್ತಿಲ್ಲ. ಆದರೆ BC ಪಾಟೀಲ್ರು ಒಂದಷ್ಟು ಕಾರಣಗಳನ್ನು ಜನರ ಮುಂದಿಟ್ಟರು. ಅವ್ರು ಹೇಳ್ತಿರೋ ಪ್ರಕಾರ ಅವರಿಬ್ಬರಿಗೆ ಮಕ್ಕಳಾಗಿರಲಿಲ್ಲಂತೆ, ಆ ಮಕ್ಕಳಾಗಿಲ್ಲ ಅನ್ನುವಂಥ ಕೊರಗು ಅವ್ರನ್ನ ವಿಪರೀತವಾಗಿ ಕಾಡ್ತಾ ಇತ್ತಂತೆ. ಸರೋಗಸಿಗೆ ಏನೋ ಪ್ಲಾನ್ ಮಾಡ್ತಾ ಇದ್ರಂತೆ, ಅದಕ್ಕೂ ಸಂಬಂಧಪಟ್ಟಾಗ ಓಡಾಡ್ತಾ ಇದ್ರಂತೆ.
ಆ ಕೊರಗಿನಿಂದ ಬಳಲ್ತಾ ಇದ್ರಂತೆ ಪ್ರತಾಪ್ ಕುಮಾರ್. ತುಂಬಾ ದಿನದಿಂದ ಆ ಚಿಂತೆ ಅವರನ್ನ ಕಾಡ್ತಾ ಇತ್ತಂತೆ. ಮತ್ತೊಂದು ವಿಪರೀತ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿ ಬಿಟ್ಟಿದ್ರಂತೆ. ಯಾವ್ಯಾವ ಸಮಸ್ಯೆ ಕಾರಣಕ್ಕಾಗಿ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ರು ಗೊತ್ತಿಲ್ಲ. ಅವ್ರಿಗೆ ಈ ಅಡಿಕ್ಷನ್ನ ಕಡಿಮೆ ಮಾಡೋದಕ್ಕೊಂದಷ್ಟು ಸೆಂಟರ್ಗಳಿರ್ತಾವಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿ ಕುಡಿತ ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರಂತೆ. ಅದಾದ ಬಳಿಕವೂ ಕೂಡ ಮತ್ತೆ ಕುಡಿತದ ಚಟವರನ್ನ ಹಿಡ್ಕೊಂಡು ಬಿಟ್ಟಿತ್ತು, ಅದರಲ್ಲಿ ಮುಳುಗೇಳ್ತಾ ಇದ್ರಂತೆ ಈ ಪ್ರತಾಪ್ ಕುಮಾರ್. ಒಟ್ಟಾರೆಗೆ ಎಲ್ಲ ಕಾರಣಗಳಿಗಾಗಿ, ಮಕ್ಕಳಾಗಿಲ್ಲ ಎನ್ನುವಂಥ ಕೊರಗು, ಈ ಕುಡಿತದ ಚಟ ಅವ್ರನ್ನ ಬರ್ತಾ 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 ಖಿನ್ನತೆಗೆ ತಳ್ಳಿಬಿಟ್ಟಿತ್ತಂತೆ. ಈ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡಿರಬಹುದು ಅಂತ ಬಿ ಸಿ ಪಾಟೀಲ್ ಹೇಳ್ತಿದ್ದಾರೆ. ಆದರೆ ಒಳಗೊಳಗೆ ಇನ್ನೇನು ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ. ಒಂದಷ್ಟು ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಬಿ ಸಿ ಪಾಟೀಲ್ ಅವರಿಂದ ಅಂತರವನ್ನು ಕಾಯ್ದುಕೊಂಡು ಬಿಟ್ಟಿದ್ರಂತೆ. ಇಲ್ಲಿಯವರೆಗೆ ಮನೆ ಮಗನ ರೀತಿಯಲ್ಲೇ ಇದ್ದರು, ಮನೆ ಅಳಿಯನಾಗಿ ಇದ್ದರು, ಆದರೆ ಇತ್ತೀಚೆಗೆ ಅಂತರ ಕಾಯ್ದುಕೊಂಡು ಬಿಟ್ಟಿದ್ರಂತೆ. ಅದಕ್ಕೆ ಕಾರಣ ಪ್ರತಾಪ್ ಕುಮಾರ್ ಕುಡಿತದ ಚಟ, ಜೊತೆಗೆ ಆ ಕುಡಿತದ ಚಟದಲ್ಲೇ ಅವರೆಲ್ಲವನ್ನು ಕೂಡ ಜವಾಬ್ದಾರಿಯನ್ನು ಮರೆಯುವಂಥ ಹಂತಕ್ಕೆ ಹೋಗಿಬಿಟ್ಟಿದ್ರಲ್ಲ, ಇದು ಬಿ ಸಿ ಪಾಟೀಲ್ರ ಸಹಜವಾದಂಥ ಸಿಟ್ಟಿಗೆ ಕಾರಣವಾಗಿತ್ತು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಂಡಿದ್ರಂತೆ. ಈ ಕಾರಣಕ್ಕಾಗಿ ಪ್ರತಾಪ್ ಕುಮಾರ್ ಹೆಚ್ಚು ಕಡಿಮೆ ಒಂದು 4-5 ತಿಂಗಳಿಂದ ಮಾನಸಿಕ ಖಿನ್ನತೆಗೆ ಜಾರಿ ಬಿಟ್ಟಿದ್ರಂತೆ. ಇದು ಇವತ್ತು ಈ ಹಂತಕ್ಕೆ ತಂದಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಆದರೆ ಖಚಿತವಾದಂಥ ಕಾರಣ ಬಿ ಸಿ ಪಾಟೀಲ್ರು ಕೊಡಲಿಲ್ಲ, ಜೊತೆಗೆ ಬೇರೆ ಮೂಲಗಳಿಂದಲೂ ಕೂಡ ಖಚಿತವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ನನ್ನ ಪ್ರಕಾರ ಮಾನಸಿಕ ಖಿನ್ನತೆ ಇರಬಹುದು, ಯಾಕಂದರೆ ಖಿನ್ನತೆ ಅನ್ನೋದು ಒಮ್ಮೆ ನಮ್ಮ ದೇಹವನ್ನು ಪ್ರವೇಶ ಮಾಡ್ತು, ಒಮ್ಮೆ ನಮ್ಮನ್ನು ಕೊರೆಯೋದಕ್ಕೆ ಶುರು ಮಾಡ್ತು ಅಂದರೆ ಅಷ್ಟು ಸುಲಭಕ್ಕದು ಬಿಟ್ಟು ಹೋಗೋದಿಲ್ಲ. ಶ್ರೀಮಂತರಾಗಿರಲಿ, ಬಡವನಾಗಿರಲಿ, ಏನೇ ಆಗಿರಲಿ, ಎಲ್ಲವೂ ಇದ್ದಂಥವರಿಗೂ ಕೂಡ ಖಿನ್ನತೆ ಕಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ. ಆ ಖಿನ್ನತೆ ನಮ್ಮನ್ನು ಎಲ್ಲಿವರೆಗೆ ತಗೊಂಡು ಹೋಗಿಬಿಡುತ್ತೆ ಅಂದರೆ ಪ್ರಾಣ ಕಳ್ಕೊಳ್ಳುವ ಹಂತದವರೆಗೂ ಕೂಡ ತೆಗೆದುಕೊಂಡು ಹೋಗಿಬಿಡುತ್ತೆ. ಓರ್ವ ಮನುಷ್ಯ ಪ್ರಾಣ ಕಳ್ಕೊಳ್ತಾನೆ ಅಂದರೆ ತೀರಾ ಸಿಲ್ಲಿ ರೀಸನ್ಗೆ ಪ್ರಾಣ ಕಳ್ಕೊಳ್ಳುವಂಥವ್ರ ಸಂಖ್ಯೆ ತೀರಾ ತೀರ ಕಡಿಮೆ. ಇಷ್ಟೆಲ್ಲವೂ ಇದ್ದು ಬಡತನ ಅನ್ನೋದನ್ನು ನೋಡಿಯೇ ಇಲ್ಲ. ಈ ಏನು ಸಮಸ್ಯೆ, ಇನ್ನೊಂದು ಮಗದೊಂದು ಅಂದರೆ ಹಣಕಾಸಿನ ಸಮಸ್ಯೆ, ಅದು ಇದು ಅನ್ನೋದು ಯಾವುದನ್ನು ಕೂಡ ನೋಡಿಲ್ಲ ಈ ಮನುಷ್ಯ. ಎಲ್ಲವೂ ಕೂಡ ಇತ್ತು. ಬಿ ಸಿ ಪಾಟೀಲ್ ಸ್ವಲ್ಪ ಆಸ್ತಿ ಇದೆಯಾ, ಅವ್ರದ್ದು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು, ನಟನಾಗಿದ್ದಂಥವ್ರು, ಅದಾದ ಬಳಿಕ ರಾಜಕೀಯದಲ್ಲಿ ಮತ್ತೆ ಮತ್ತೆ ಶಾಸಕರಾದಂಥವ್ರು, ಮಿನಿಸ್ಟ್ರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇತ್ತು. ಅದೆಲ್ಲವನ್ನು ನೋಡ್ಕೊಳ್ತಿದ್ದೆ ಈ ಪ್ರತಾಪ್ ಕುಮಾರೇ. ನೆಕ್ಸ್ಟ್ ಹೋಗ್ತಾ ಇದ್ದು ಪ್ರತಾಪ್ ಕುಮಾರ್ಗೆ ಬಹುತೇಕ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ. ಹೀಗಿದ್ದಾಗ ಪ್ರತಾಪ್ ಕುಮಾರ್ಗೆ ಯಾವುದೂ ಕಡಿಮೆ ಇರಲಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಳ್ಳುವಂಥ ನಿರ್ಧಾರಕ್ಕೆ ಬರ್ತಾರಂದ್ರೆ ಯೋಚನೆ ಮಾಡಿ ಆ ಖಿನ್ನತೆ ಯಾವ ಪರಿಯಾಗಿ ಕಾಡ್ತಾ ಇತ್ತು, ಯಾವ ಪರಿಯಾಗಿ ಅದರಲ್ಲಿ ಮುಳುಗು ಹೋಗಿಬಿಟ್ಟಿದ್ರು ಅಂತ. ಈ ಕಾರಣಕ್ಕಾಗಿ ಹೇಳೋದು, ನೆಮ್ಮದಿ ಶಾಂತಿ ಅನ್ನೋದು ಐಷಾರಾಮಿ ಬದುಕಿನಿಂದ ಹಣದಿಂದ ಅದ್ಯಾವುದರಿಂದಲೂ ಕೂಡ ಬರೋದಿಲ್ಲ. ಶಾಂತಿ ನೆಮ್ಮದಿ ಅನ್ನೋದನ್ನು ಹುಡ್ಕೊಂಡು ಹೋಗೋದು ಕೂಡ ಬಹಳ ಕಷ್ಟ. ಅಂಗಡಿಲೆಲ್ಲಾದರೂ ಅದೆಲ್ಲವೂ ಕೂಡ ಸಿಗೋದಾಗಿದ್ರೆ ಅದು ಎಷ್ಟು ಖರ್ಚಾಗ್ತಿತ್ತೋ ಗೊತ್ತಿಲ್ಲ. ಜನ ಮುಗಿಬಿದ್ದು ಕೊಂಡ್ಕೊಳ್ತಾ ಇದ್ರೇನೋ ಈ ಶಾಂತಿ ನೆಮ್ಮದಿ ಅನ್ನೋದನ್ನು, ಕೆಜಿಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ಕೊಂಡ್ಕೊಳ್ತಾ ಇದ್ರೇನೋ. ಆದರೆ ಅದ್ಯಾವುದು ಸಿಗೋದಿಲ್ಲ, ಅದನ್ನು ಹುಡ್ಕೊಂಡು ಹೋಗೋದು ಕೂಡ ಬಹಳ ಕಷ್ಟ. ಐಷಾರಾಮಿ ಜೀವನ ಇದ್ದು ಮಾತ್ರ ಅದು ಬರೋದಿಲ್ಲ ಅನ್ನೋದು ಕೂಡ 100% ಸತ್ಯ. ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.